ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವೆ ನಡೆದಂತ ಪಂದ್ಯದಲ್ಲಿ ಆರ್ಸಿಬಿ ಕೊನೆಗೂ ಗೆದ್ದುಕೊಂಡಿದೆ. ಹೌದು, ಈ ಸೀಸನ್ ನಲ್ಲಿ ಮೊದಲನೇ ಬಾರಿಗೆ ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಸಿಎಸ್ಕೆ ಬಹಳನೇ ಸುಲಭವಾಗಿ ಆರ್ಸಿಬಿ ಅನ್ನು ಸೋಲಿಸಿತು. ಆದರೆ ಎರಡನೇ ಬಾರಿಗೆ ಆರ್ಸಿಬಿ ತನ್ನ ಸೇಡನ್ನ ತೀರಿಸಿಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ನಿಗದಿತ 20 ಓವರ್ ಗೆ ಗಳಿಸೋದು 173 ರನ್ ಗಳನ್ನು. ಆರ್ಸಿಬಿ ಪರ ಓಪನರ್ ಗಳಾಗಿ ಬಂದಂತ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡುಪ್ಲೆಸಿ ಪವರ್ ಪ್ಲೇ ನಲ್ಲಿ ತುಂಬಾ ಒಳ್ಳೆ ಆಟವನ್ನ ಆಡ್ತಾರೆ. ಕೊಹ್ಲಿ 33 ಬಾಲ್ ಗೆ 30 ರನ್ ಅನ್ನು ಗಳಿಸಿದ್ರೆ ಫಾಫ್ ಡುಪ್ಲೆಸಿ 22 ಬಾಲ್ ಗೆ 38 ರನ್ ಅನ್ನು ಗಳಿಸ್ತಾರೆ. ಪವರ್ ಪ್ಲೇ ನಲ್ಲಿ ಈ ಜೋಡಿ 6 ಓವರ್ ಗೆ 57 ರನ್ ಅನ್ನು ಗಳಿಸಿದ್ರು. ನಂತರ ಇವರ ವಿಕೆಟ್ ಹೋಗಾದ ಮೇಲೆ ಮಿಡಲ್ ಆರ್ಡರ್ ನಲ್ಲಿ ರಾಮ್ ರೋರ್ ಹಾಗೂ ರಜತ್ ಪಾಟಿದಾರ್ ಕೂಡ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನು ಆಡ್ತಾರೆ. ಲಾಮ್ ರೋರ್ 27 ಬಾಲ್ ಗೆ 42 ರನ್ ಅನ್ನು ಗಳಿಸಿದ್ದಾರೆ. ಇನ್ನ ಇನ್ನಿಂಗ್ಸ್ ನ ಕೊನೆಯಲ್ಲಿ 17 ಬಾಲ್ ಗೆ ಒಂದು ಬೌಂಡರಿ ಹಾಗೂ ಎರಡು ಸಿಕ್ಸರ್ ಮುಖಾಂತರ ದಿನೇಶ್ ಕಾರ್ತಿಕ್ 26 ರನ್ ಅನ್ನು ಗಳಿಸ್ತಾರೆ. ಸಿಎಸ್ಕೆ ಪರ ಮಹೇಶ್ ತೀಕ್ಷಣ 3 ವಿಕೆಟ್ ಅನ್ನು ಪಡ್ಕೋತಾರೆ. ಇನ್ನ ಮೋಯಿನ್ ಅಲಿ ಕೂಡ 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. 174 ರನ್ ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಕ್ಕೆ ಬಂದಂತ ಚೆನ್ನೈಗೂ ಕೂಡ ಆರಂಭಿಕರು ಒಳ್ಳೆ ಓಪನಿಂಗ್ ಅನ್ನೇ ತಂದುಕೊಡ್ತಾರೆ. ಋತುರಾಜ್ ಗಾಯಕ್ವಾಡ್ 28 ರನ್ ಅನ್ನು ಗಳಿಸಿದ್ರೆ ಕಾನ್ವೆ 56 ರನ್ ಅನ್ನು ಗಳಿಸಿದ್ದಾರೆ. ಆದರೆ ಈ ಜೋಡಿ ಒಮ್ಮೆ ಔಟ್ ಆದ ನಂತರ ಬೇರೆ ಯಾವುದೇ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಕಾಲ ಕ್ರೀಸ್ನಲ್ಲಿ ಉಳಿಲಿಲ್ಲ. ಮೋಯಿನ್ ಅಲಿ 34 ರನ್ ಅನ್ನು ಗಳಿಸಿದ್ರು ಕೂಡ ಹರ್ಷಲ್ ಪಟೇಲ್ ಹಾಕಿದಂತ ಬಾಲ್ಗೆ ಔಟ್ ಆಗಿಬಿಡ್ತಾರೆ. ಆರ್ ಸಿ ಬಿ ಪರ ಹರ್ಷಲ್ ಪಟೇಲ್ 3 ವಿಕೆಟ್ ಅನ್ನು ಪಡ್ಕೊಂಡ್ರೆ ಮ್ಯಾಕ್ಸ್ವೆಲ್ 2, ಹಸರಂಗ, ಹೇಜಲ್ವುಡ್ ಹಾಗೂ ಶಾಬಾಜ್ ಅಹಮದ್ 11 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಕೊನೆಗೆ 20 ಓವರ್ ಕಳೆದಾಗ ಚೆನ್ನೈ ಸೂಪರ್ ಕಿಂಗ್ಸ್ 160 ರನ್ಗಳಿಗೆ 8 ವಿಕೆಟ್ ಅನ್ನು ಕಳ್ಕೊಂಡಿತ್ತು. ಈ ಪಂದ್ಯವನ್ನು ಗೆಲ್ಲೋ ಮುಖಾಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಈಗ ಸದ್ಯಕ್ಕೆ ಆರ್ ಸಿ ಬಿ 4ನೇ ಸ್ಥಾನಕ್ಕೆ ಬಂದು ತಲುಪಿದೆ. ಈ ಮುಖಾಂತರ ಪ್ಲೇ ಆಫ್ಸ್ ಕನಸನ್ನು ಜೀವಂತವಾಗಿ ಇರಿಸಿಕೊಂಡಿದೆ.